ಕೊನೆಗೆ ಅವತ್ತು ಕುಮಾರ್ ಒಂದು ದಿವಸ ಇಲ್ಲಿ ಮನೆಗೆ ಬಂದಿದ್ದ, ಬುಟಾಸ್ ಕುಮಾರ್ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬಂದ್ರು. ಬಂದಿದ್ದೇನೆ ಕಾಲು ಹಿಡ್ಕೊಂಡ್ಲು ಬಂದು, ರೈಟ ನಮ್ಮಅಣ್ಣ ಇಲ್ಲ ಇಲ್ಲ ಬೇಡ ಎದಾಳಮ್ಮ ಎದಾಳಮ್ಮ ಹೋಗಮ್ಮ ಅಂತ ಅಂದು ನಮ್ಮಅಣ್ಣ ಇದ್ದ. ನಮ್ಮಅಣ್ಣ ಏನ್ ಮಾಡಿದ್ರು, ಆ ರೀಟನ್ನ ಎರಡು ಮಕ್ಕಳನ್ನ ಕುಮಾರ್ನ ಕರ್ಕೊಂಡು ಮಾಡಿ ಮೇಲೆ ಹೋದ್ರು. ನಮ್ಮ ತಂದೆ ಏನ್ ಮಾಡಿದ್ರು, ಅವನ್ನ ಕರೆದ್ರು ಅಪ್ಪಯ್ಯನ, ನೋಡೋ ಅಪ್ಪಯ್ಯ ನನಗೆ ಶಕ್ತಿ ಇಲ್ಲ ಕಣೋ, ನೋಡೋ ಮಚ್ ತಗೋ, ನಾನು ನನ್ನ ಮಗನ ಇಲ್ಲೇ ಕತ್ತರಿಸು, ಒಳ್ಳೆ ಕಳ್ಳ ಇದ್ದಂಗೆ ಅವನೇ, ಬಿಡ್ಬೇಡ ಕಣೋ, ಹೊಡೆದಾಕ್ಬಿಡು, ಇವನ್ ಚೆನ್ನಾಗಾಯ್ತು ಅನ್ಕಣೋ. ಅವ್ರು ಈ ಸಿ ಕೇಸ್ ಹೇಳಿದ್ರು, ಈ ಸಿ ಕೇಸ್ ಹೌದು ಸರ್, ನಾನೇ ಮರ್ಡರ್ ಮಾಡಿದ್ದು. ಸರಿ ಬಾಡಿ ಎಲ್ಲ ಹಾಕಿದ್ಯಾ ಅಲ್ಲಿ? ಇದು ಸೀತಾಪುರ, ನಾನು ಡಬಲ್ ಬಾವಿ, ಅದು ದೊಡ್ಡ ಬಾವಿ, ಅಲ್ಲಿ ಅಲ್ಲಿ ಅವ್ನ ಹೊಡೆದ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟೆ ಅಂದೆ. ಆಮೇಲೆ ಇನ್ನೊಂದು ಕಡೆ ಬಿಡಿ ಅಂದೆ. ಏಯ್ ಬೇಡ ಕಣೋ, ಈಗ ತಾನೇ ವರ್ಕ್ ಮಾಡಿದ್ದಾರೆ, ಬೇಡ ಕಣೋ ಇದಾಗುತ್ತೆ ಅಂದರು. ಇಲ್ಲ ಕೊಡಿ ಸರ್, ಯಾಕೋ ಇದಾವ ಅಂತಾರೆ, ಕೊಡಿದ್ರು ಅಂದ್ಬಿಟ್ಟು ಈಸ್ಕೊಂಡು ಆ ಶರ್ಟ್ ಇತ್ತು ಬೆಂಕಿ ಕಡೆ ಗಿರಿ ಶರ್ಟಿಗೆ ಇಟ್ಕೊಂಬಿಟ್ಟೆ. ಹೆಂಗೋ ವಿಕ್ಟರ್ ಹಾಸ್ಪಿಟ್ಲಿಗೆ ಹಾಕ್ತಾರೆ ಸರ್, ಅಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ. ಏನೋ ಫುಲ್ಲು ಕೂಗಾಟ, ನಾನು ಏನಪ್ಪ ಅಂತ ಬೆಳಿಗ್ಗೆನೆ ಕಣ್ಣು ನೋಡಿ ಬಿಟ್ಟು ನೋಡ್ತೀನಿ, ಅವ್ನು ಬಲರಾಮ ಇದು ಅವ್ನು ಯಾರು ಇವನು ಅಡುಗೆ ಮಾಡೋವನಿಗೆ ಇಲ್ಲಿ ಕತ್ತಿ ಹಾಕ್ಬಿಟ್ಟು. ಅವ್ನು ಬಲರಾಮ ಭಾರಿ ಟೆರರ್ ಸರ್, ಯಾರಿಗೂ ಭಯ ಬೀಳ್ತಾ ಇರಲಿಲ್ಲ, ಮರ್ಯಾದೆ ಕೊಡ್ತಾ ಇದ್ದ ನಮ್ಮ ಅಣ್ಣನೊಬ್ಬನಿಗೆ. ಜುಟ್ಟು ಹುಡುಗ ಸರ್ ಅವನು, ನಮ್ಮ ಅಣ್ಣನಿಗೆ ಮಿಕ್ಸರು ಅದು ಡ್ರಿಂಕ್ಸ್ ತಂದ್ಕೊಡೋರು ಅವರು ಫ್ರೆಂಡ್ಸ್ಗಳಿಗೆ ಎಲ್ಲ. ಇವನು ಸ್ವಲ್ಪ ಫಾಸ್ಟ್ ಆಗಿದ್ದ ಅವನು, ಈಸಿ ಅನ್ನೋನು. ನೋಡಿದ್ರೆ ಅವನು ಈ ಅದೇ ಮಸಾಜ್ ಪಾರ್ಲರ್ಗಳಿಗೆಲ್ಲ ಹೋಗಿ ರೋಲ್ಸ್ ಕಾಲ್ ಶುರು ಹಚ್ಕೊಂಡಿದ್ದ ಅವನು. ನಮ್ಮ ಅಣ್ಣನ ಹೇಳ್ಕೊಂಡು, ನಮ್ಮ ಅಣ್ಣನ ಗೊತ್ತಿಲ್ಲ ಇದೆಲ್ಲ, ಸ್ಟೇಷನ್ಗೆ ಬರೋನು ಆಯಿಲ್ ಕುಮಾರು, ಉಪ್ಪಾರ್ಪೇಟೆ ಸ್ಟೇಷನ್. ಆಯಿಲ್ ಕುಮಾರೇ ಬಂದು ಕೂತ್ಕೊಂಡವನು ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಳ್ಳೋನು, ಟೇಬಲ್ ಮೇಲೆ ಕೂತ್ಕೊಂಡು ಹೀಗೆ ಆ ಥರ ಈ ಥರ ಇದು ಮಾಡೋರು. ಭಾನುವಾರ ಬೆಲ್ ಸಿಕ್ಕಿಲ್ಲ, ಮಂಡೇ ಬಂದೆ. ಆಮೇಲೆ ಸಂಡೇ ಅವತ್ತು ನನಗೆ ಬರ್ತಡೇ, 25th ನಂದು ಬರ್ತಡೇ, December 25th. ಆಮೇಲೆ ನಮ್ಮ ಅಣ್ಣನಿಗೆ ಹೇಳಿದ್ದಾರೆ ಯಾರೋ, ಈಗ ಅವ್ನು ಬರ್ತಡೇ ಇವತ್ತು ಅಂತ. ಅವನು ಇಷ್ಟಪ್ಪ ಕೇಕ್ ತರಿಸಿ, ಆಮೇಲೆ ಮಟನ್ ಊಟ ಇಷ್ಟ ಅಂದ್ರೆ ಕ್ಯಾರಿ ಇರೋದು, ಬಿರಿಯಾನಿ ಎಲ್ಲ ತರಿಸಿ ಜೈಲ್ಗೆ ಕೋಳಿ ಬಯಸು. ಕರ್ಕೊಂಡೋಗೋರು ಮಾತ್ರ ಇವರೇ, ಅಲ್ಲಿ ಬಿಟ್ಟು ಅವರು ಬೇರೆ ಬೇರೆ ಇನ್ಸ್ಪೆಕ್ಟರ್ಗಳು ಇರೋರು. ಅಲ್ಲಿ ಮುಸ್ಲಿಂ ಒಬ್ಬರು ಇನ್ಸ್ಪೆಕ್ಟರ್ ಇದ್ರು ಜ್ಞಾನ ಭಾರತಿ ಸ್ಟೇಷನಲ್ಲಿ. ಆ ಮನುಷ್ಯ ಒಳ್ಳೆ ಮನುಷ್ಯ, ಇವೆಲ್ಲ ಏನಕ್ಕಪ್ಪ ಬೇಕು, ಅದೇನು ಏಜಿ ಹೇಳ್ಬಿಡ್ರಿ ನೀವು. ಅವರು ಎಲ್ಲ ಹೊರಗಡೆಯಿಂದ ಊಟ ಮಾಡಿಸಿದ್ರಿ ನಮಗೆ, ಊಟ ಕೊಡೋರು ಅವರು. ಅಲ್ಲಿ ಎರಡು ದಿನ ಇದ್ರಿ ಅಲ್ಲಿ ಜ್ಞಾನ ಭಾರತಿ ಸ್ಟೇಷನ್ ಅಲ್ಲಿ. ಒಟ್ಟು ಎಷ್ಟು ದಿವಸ ಆಯ್ತು ಸ್ಟೇಷನ್ಗೆ? ಒಟ್ಟು ನಾನು 29 ದಿವಸ ಇದ್ದೀನಿ ಪೊಲೀಸ್ ಸ್ಟೇಷನ್. ಎಲ್ಲ ಲಾಕಪ್ಪೆ 29 ಸ್ಟೇಷನ್ ಅಲ್ಲಿ ನಾನು 11 ವರ್ಕು ಏರೋಪ್ಲೇನು ಎಲ್ಲ ಬಾಂಬೆ ಕಟ್ಟುಗಳು ಇಲ್ಲೇ ಡೇನೋ ನೈಟ್ ಎಲ್ಲ. ಅವ್ರು ನನ್ನ ಸಪ್ರೇಟು, ಆಮೇಲೆ ಎಲ್ಲ ಒಟ್ಟುಗೂಡಿಸಿದ್ರು. ಆಮೇಲೆ ಜಡ್ಜ್ ಮನೆಗೆ ಕರ್ಕೊಂಡೋಗಿ 29ನೇ ದಿವಸಕ್ಕೆ ಜಡ್ಜ್ ಮನೆಗೆ ನೈಟ್ ಕರ್ಕೊಂಡೋಗಿ ಅಲ್ಲಿ ಏನೋ ಸೈನ್ ಮಾಡಿಸಿ, ಆಮೇಲೆ ಮಂಡೇ ದಿವಸ ಕೋರ್ಟ್ಗೆ ಇದು ಮಾಡಿಸಿ, ಜೇಸಿಗೆ ಇದು ಮಾಡು. ಆಮೇಲೆ ಅಲ್ಲಿ ಕೇಳಿದ್ರು ಕೋರ್ಟಲ್ಲಿ, ನಿಮ್ಗೇನೋ ಹೊಡೆದ್ರ ಅಂತ. ನಾನು ಹೌದು ಅಂದೆ. ಆಮೇಲೆ ಇವ್ರು ಯಾರು ಬಾಯ್ ಬಿಟ್ಟಿಲ್ಲ, ನಾನು ಹೌದು ಸರ್ ಅಂದೆ. ಆಮೇಲೆ ಅದಕ್ಕೂ ಸ್ಟೇಷನ್ ಕರ್ಕೊಂಬಂದು ನನಗೆ ಅದಕ್ಕೂ ಹೊಡೆದ್ರು ಉಪ್ಪಾರ್ಪೇಟೆ ಸ್ಟೇಷನಲ್ಲೇ. ಅವ್ರು ಈ ಸಿ ಕೇಸ್ ಹೇಳಿದ್ರು, ಈ ಸಿ ಕೇಸ್ ಹೌದು ಸರ್, ನಾನೇ ಮರ್ಡರ್ ಮಾಡಿದ್ದು. ಸರಿ ಬಾಡಿ ಎಲ್ಲ ಹಾಕಿದ್ಯಾ ಅಲ್ಲಿ? ಇದು ಸೀತಾಪುರ, ನಾನು ಡಬಲ್ ಬಾವಿ, ಅದು ದೊಡ್ಡ ಬಾವಿ, ಅಲ್ಲಿ ಅಲ್ಲಿ ಅವ್ನ ಹೊಡೆದ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟೆ ಅಂದೆ. ಸರಿ ಅಲ್ಲಿ ಬಾವಿ ತೋರಿಸ್ ನಡಿ ಅಂತ ಹೇಳಿ ಬಾವಿ ಕರ್ಕೊಂಡೋದ್ರು. ಅಲ್ಲಿ ಬಾವಿ ನೋಡೋರ ಮುಚ್ಚಿಬಿಟ್ಟಿದ್ದಾರೆ. ಆಮೇಲೆ ಮತ್ತೆ ಕರ್ಕೊಂಬಂದ್ರು, ಮತ್ತೆ ನೋಡೋ ಸರಿಗೆ ಬಾವಿ ಬಿಡ್ಬೇಕು ನೀನು ಹಂಗೆ ಹಿಂಗೆ ಅನ್ಕೊಂಡು. ಸರಿ ಮತ್ತೆ ಇದು ಮಾಡಿ, ಮತ್ತೆ ವರ್ಕ್ ಮಾಡು, ಮತ್ತೆ ಇದು ಮಾಡಿ. ನೋಡಿದ್ರೆ ನಾನು ವರ್ಕು ತಡಿಯಕ್ಕೆ ಆಗಲಿಲ್ಲ ನನಗೆ. ಆಮೇಲೆ ಸರಿ ನಾನು ಕೆರಳ ಹೋದೆ ಇದು ಬಿಟ್ಟರು. ಆಮೇಲೆ ಅವನು ಇವರು ಕಾನ್ಸ್ಟೇಬಲ್ ಇದ್ದ, ನನಗೆ ಒಂಥರ ಟೆನ್ಷನು, ಏನು ಮಾಡ್ಕೊಳ್ಳೋದು ಇದು, ಏನು ಮಾಡೋದು ಅಂತೇಳಿ. ಸರಿ ಅವ್ನ ಹತ್ರ ಅವ್ನು ಬಿಡಿ ಇಸ್ಕೊಂಡೆ, ಬಿಡಿ ಇಸ್ಕೊಂಡು ಸೇರಿಬಿಟ್ಟು ಆಮೇಲೆ ಇನ್ನೊಂದು ಕಡೆ ಬಿಡಿ ಅಂದೆ. ಏಯ್ ಬೇಡ ಕಣೋ, ಈಗ ತಾನೇ ವರ್ಕ್ ಮಾಡಿದ್ದಾರೆ, ಬೇಡ ಕಣೋ ಇದಾಗುತ್ತೆ ಅಂದರು. ಇಲ್ಲ ಕೊಡಿ ಸರ್, ಯಾಕೋ ಇದಾವ ಅಂತಾರೆ, ಕೊಡಿದ್ರು ಅಂದ್ಬಿಟ್ಟು ಇಸ್ಕೊಂಡು ಆ ಶರ್ಟ್ ಇತ್ತು ಬೆಂಕಿ ಕಡೆ ಗಿರಿ ಶರ್ಟಿಗೆ ಇಟ್ಕೊಂಬಿಟ್ಟೆ. ಹೆಂಗೋ ವಿಕ್ಟರ್ ಹಾಸ್ಪಿಟ್ಲಿಗೆ ಹಾಕ್ತಾರೆ ಸರ್, ಅಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ. ಅಲ್ಲಿ ಅಂಟಿಸ್ಕೊಂಡಿದ್ದೇನೆ, ಅದು ಬಡ್ರ ಅಂತ ಉಂಟು, ಅದು ಇದೇ ತರ ಮೊಬೈಲ್ ಶರ್ಟ್, ಅದು ಸಿಲ್ಕ್ ಟೈಪ್ ಫುಲ್ ಅಂಟ್ಕೊಂಡ್ಬಿಡ. ನಾನು ಬಡ್ಕೊಂಡು ಆಮೇಲೆ ಬೆದ್ದೋದೆ. ಆಮೇಲೆ ಅವನು ಶ್ರೀನಿವಾಸ್ ಅಂತ ಇದ್ದ, ಅವನು ಶ್ರೀನಿವಾಸ್ ಬಂದು ಅವರು ಕಾನ್ಸ್ಟೇಬಲ್ ಅಲ್ಲಿ, ಅಲ್ಲಿಗೆ ಆಯಿಲ್ ಕುಮಾರ್ ಬರೋನು ಸ್ಟೇಷನ್ಗೆ ಬರೋನು, ಆಯಿಲ್ ಕುಮಾರ್ ಉಪ್ಪಾರ್ಪೇಟೆ ಸ್ಟೇಷನ್. ಆಯಿಲ್ ಕುಮಾರೇ ಬಂದು ಕೂತ್ಕೊಂಡವನು ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಳ್ಳೋನು, ಟೇಬಲ್ ಮೇಲೆ ಕೂತ್ಕೊಂಡು ಹಿಂಗೆ ಆ ಥರ ಈ ಥರ ಇದು ಮಾಡೋರು. ಆಮೇಲೆ ಅವ್ನು ಶ್ರೀನಿವಾಸ ಅವನಿಗೆ ಪಕ್ಕ ಚೇಲ ಆಯಿಲ್ ಕುಮಾರ್ಗೆ. ನಾನು ಜ್ಞಾನ ಸುಮ್ಮನೆ ಜ್ಞಾನ ತಪ್ಪು ಬಿದ್ದೋದಂಗೆ ಬಿದ್ದೋಗಿದ್ದೆ ಸುಮ್ಮನೆ, ಹಂಗೆ ಸುಮ್ಮನೆ ನಾಟಕ ಆಡ್ಕೊಂಡು ಹಂಗೆ ಬಿಡ್ತಾರಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನಾನು. ಸರಿ ಆಮೇಲೆ ನೋಡಿದ್ರೆ ಅವ್ನು ಬಂದೆ ಸರಿಯಾಗಿ ಹೊಡೆದು, ಕಾಲು ಪಾದಕ್ಕೆ ಎಲ್ಲ ಚೆನ್ನಾಗಿ ಹೊಡೆದ್ರು ಇಬ್ರು ಮೂವರು. ಆಮೇಲೆ ನಾನು ಕೊನೆಗೆ ಎದ್ದೊಳ್ಳೇ ಇಲ್ಲ. ಆಮೇಲೆ ಇಬ್ರು ಮೂವರು ಎತ್ಕೊಂಡೋದ್ರು ನನ್ನ, ಇಬ್ರು ಮೂವರು ಎತ್ಕೊಂಡೋಗಿ ನೋಡಿದ್ರೆ ಮತ್ತೆ ಕಣ್ಣು ನೋಡ್ತೀನಿ ಮರಕೆ ವರ್ಕ್ ರೂಮ್ ಅದು, ಸುಮ್ಮನೆ ಹಂಗೆ ಮಲಗಿದ್ದೆ. ಆಮೇಲೆ ಇನ್ಸ್ಪೆಕ್ಟರ್ ನಾನು ಹೇಳಿದ್ನಲ್ಲ, ಇದು ಎರಡನೇ ಸಲ ಹೇಳಿದ್ದೆ ಅವ್ರಿಗೆ, ಸ್ಮಶಾನದಲ್ಲಿ ಸುಟ್ಟಾಕ್ಬಿಟ್ರಿ ಅವನ್ನ ಅಂತ. ಈಶಿನ ಯಾರು ಈಸಿ ಅಂದ್ರೆ
ಜುಟ್ಟು ಹುಡುಗ ಸರ್ ಅವನು ನಮ್ಮ ಅಣ್ಣನಿಗೆ ಮಿಕ್ಸರು ಅದು ಡ್ರಿಂಕ್ಸ್ ತಂದ್ಕೊಡೋರು ಅವರು ಫ್ರೆಂಡ್ಸ್ಗಳಿಗೆ ಎಲ್ಲ. ಇವನು ಸ್ವಲ್ಪ ಫಾಸ್ಟ್ ಆಗಿದ್ದ ಅವನು ಈಶಿಯನ್ ಅವನು ನೋಡಿದ್ರೆ ಅವನು ಈ ಅದೇ ಮಸಾಜ್ ಪಾರ್ಲರ್ಗಳಿಗೆಲ್ಲ ಹೋಗಿ ರೋಲ್ ಕಾಲ್ ಶುರು ಹಚ್ಕೊಂಡಿದ್ದ ಅವನು ನಮ್ಮ ಅಣ್ಣನ ಹೇಳ್ಕೊಂಡು. ನಮ್ಮ ಅಣ್ಣನ ಗೊತ್ತಿಲ್ಲ ಇದೆಲ್ಲ. ಇವ್ರು ನೋಡಿದ್ರೆ ಅವನ್ನ ಇವರೇ ಸಾಯಿಸಿದ್ದಾರೆ ಅಂತ ನಾವೇ ಸಾಯಿಸ್ತಿದ್ರಿ ಅಂತ ತಿಳ್ಕೊಂಡಿದ್ದಾರೆ ಪೊಲೀಸ್. ಆಮೇಲೆ ಅಲ್ಲಿ ಸ್ಮಶಾನ ಏಯ್ ನಿಜ ಹೇಳು ಹೋಗಿ ನೋಡ್ಕೊಂಬರ್ತೀರಿ ಇದು ಸ್ಮಶಾನದಲ್ಲಿ ಹೋಗಿ ಅಂತ. ಆಮೇಲೆ ಆ ಸ್ಮಶಾನದಲ್ಲಿ ಏನು ಅದೇನು ಏನು ಅವ್ರಿಗೇನು ಸಿಕ್ಕಿಲ್ಲ. ಬರೋ ಸರ್ ನಾನು ಇಲ್ಲಿ ಮಲ್ಕೊಂಬಿಟ್ಟಿದ್ನಲ್ಲ ಯಾಕೆ ಏನಾಯ್ತು ಏನಾಯ್ತು ಅಂದ್ರು ಎಲ್ಲ ನೋಡಿ. ಆಮೇಲೆ ಇದು ಮಾಡ್ಕೊಂಡು ಇಲ್ಲ ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ ಯಾರೋ ಕೊಟ್ಟಿದ್ದು ಅವ್ನಿಗೆ ಬೆಗ್ಗಿಬಿಟ್ನ ಬೋಳಿ ಮಕ್ಕಳು ಹಂಗೆ ಹಿಂಗೆ ಬೈದು. ಆಮೇಲೆ ಏಯ್ ಎತ್ಕೊಳ್ರಿ ಅವ್ನು ಹಿಂಗೆ ಜೀಪ್ಗೆ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನೋಡಿದ್ರೆ ಅಲ್ಲಿ ಮೇಜಿಸ್ಟಿಕ್ಕಲ್ಲಿ ಓ ಪಿ ಇದೆ ಇದು ಔಟ್ ಪೋಸ್ಟ್ ಚಿಕ್ಕ ಸಣ್ಣದಾಗಿ ಅಲ್ಲಿ ಸ್ಟೇಷನ್ ತರ ಅವರು ಇದಿರ್ತಾರೆ ಅಲ್ಲೋ ಕರ್ಕೊಂಡೋದ್ರು ಅಲ್ಲಿ ಅಲ್ಲಿ ಮಲಗಿಸಿದ್ರು. ಆಮೇಲೆ ಡಾಕ್ಟ್ರನ್ನೆಲ್ಲ ಕರೆಸಿ ಇದು ಗಾಯಕ್ಕೆ ಆಯಿಂಟ್ಮೆಂಟ್ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟು ನನಗೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಏಯ್ ಯಾಕೋ ಹಿಂಗೆ ಮಾಡ್ಕೊಂಡ್ರಿ ಮತ್ತೆ ಇನ್ನೇನು ಸರ್ ಏನು ಗೊತ್ತಿಲ್ಲದಾರ ಅವ್ರನ್ನ ಕರ್ಕೊಂಬಂದಿರ್ತೀರಾ ತೊಂದರೆ ಕೊಡ್ತೀರಾ ನೀವು ಅಂತೇಳಿ ನಾನು ಎಲ್ಲ ಇದು ಮಾಡಿ. ಆಮೇಲೆ ಅವ್ನ ಜೊತೆ ಅಂದ್ರೆ ಎಲ್ಲ ಏಯ್ ಕರೆಕ್ಟಾಗಿ ಹೇಳೋ ಮತ್ತೆ ಅಂತ ಸರ್ ಗೊತ್ತಿದ್ರೆ ಹೇಳ್ಬೋದು ಇಲ್ಲ ಸುಮ್ಮನೆ ನಮಗೆ ಫಿಟ್ ಮಾಡಿ ಸರ್ ನಾನೇ ಸಾಯಿಸಿದ್ರು ಅಂತ ನಮಗೆ ಕೇಸ್ ಮಾಡಿ ಅಂತ ಹಂಗೆ ನಾನು ಹಂಗೂ ಅಂದ್ರೆ ಹೇಳಿದ್ದೀನಿ. ಆ ಬಾಡಿಯಲ್ಲಿ ಯಾರು ಸಾಯಿಸಿದ್ರು ಅಂತಾನೆ ಗೊತ್ತಿಲ್ಲ. ನಾನು ಸುಮ್ಮನೆ ಒಪ್ಕೊಂಡಿದ್ದು ನನಗೆ ಕೇಸ್ ಫಿಟ್ ಮಾಡಲಿ ಅಂತ ಮಾಡ್ರಿ ಅಂದ್ರೂ ಇವರು ಕೇಸ್ ಫಿಟ್ ಮಾಡ್ತಾ ಇಲ್ಲ ಸುಮ್ಮನೆ ನನಗೆ ವರ್ಕ್ ಮಾಡ್ತಾರೆ. ಏನ್ ಮಾಡಿದ್ರಿ ಬಾಡಿ ಏನ್ ಮಾಡಿದ್ರಿ ಬಾಡಿ ಅಂತ. ಅಯ್ಯೋ ಯಾವ್ದಪ್ಪ ಬಾಡಿ ಆ ಫಸ್ಟ್ ಫಸ್ಟ್ ಎಲ್ಲ ಕರ್ಕೊಂಡೋದಾಗ ಎಲ್ಲ ಇದು ಮಾಡಿ ಏನೋ ಬಾಂಬ್ ಎಲ್ಲಿದೆ ರಿವಾಲ್ವರ್ ಎಲ್ಲಿದೆ ನಮ್ಮ ಹತ್ರ ಇದ್ರೆ ಆ ವರ್ಕ್ ಕೊಟ್ಬಿಡ್ತಾ ಇದ್ದೆ ಬಿಡಿ ನಾನು ಆ ನೋವಿಗೆ ನಮ್ಮ ಹತ್ರ ಇರ್ಲಿಲ್ಲ ಹೆಂಗ್ ಕೊಡೋದು. ಆಮೇಲೆ ನೋಡಿ ಈಶಿ ಕೇಸ್ ನನಗೆ ಬಾಡಿ ಏನ್ ಮಾಡಿದ್ರಿ ಯಾರು ಹೇಳಿದ್ನಲ್ಲ ನಾನೇ ನಂದೇ ಕೇಸ್ ನನಗೆ ಫಿಟ್ ಮಾಡಿ ಅಂದ್ರೆ ಹೇಳಿದ್ರು ಇವ್ರು ಇದು ಮಾಡ್ತಾ ಇಲ್ಲ ಸರಿ. ಆಮೇಲೆ ಗೊತ್ತಾಗಿ ಹೆಂಗ್ ಸುಮ್ ಸುಮ್ಮನೆ ಫಿಟ್ ಮಾಡ್ತಾರೆ ಬಾಡಿಗೆ ಸಿಕ್ಕಿಲ್ಲ ಅಂತ ಇದ್ಮೇಲೆ ಅದು ಸರಿ. ಆಮೇಲೆ ಆಮೇಲೆ ಕರ್ಕೊಂಡೋಗಿ ಆಮೇಲೆ ಜಡ್ಜ್ ಮನೆಗೆ ಕರ್ಕೊಂಡೋಗಿ ಎಲ್ಲ ಇದು ಮಾಡಿ 29 ಆದ್ಮೇಲೆ ಜಡ್ಜ್ ಮನೆಗೆ ಕರ್ಕೊಂಡೋಗಿ ಎಲ್ಲ ಇದ್ಮೇಲೆ ಆಮೇಲೆ ಜೇಸಿಗೆ ಎಲ್ಲ ಬಂದ್ರಿ ಎಲ್ಲ ಜೇಸಿಗೆ ಹೋಗಿದ್ರಿ. ನಮ್ಮನ್ನ ಕರ್ಕೊಂಡೆ ಹೋಗ್ಲಿಲ್ಲ ಜಡ್ಜ್ ಮನೆಗೆ ಬ್ಯಾನೆಲ್ಲ ಕೂರಿಸಿದ್ರು ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡ್ ಬಂದ್ರು ಬ್ಯಾಂಗ್ಳೂರ್ ಜೈಲ್ ಕರ್ಕೊಂಡೋಗಿ ಎಲ್ಲ ಇದು ಮಾಡಿದ್ರು. ಅಲ್ಲಿ ನಾವು ಅದು ಒಂದು ತಿಂಗಳಿದ್ರಿ ಅನ್ಸುತ್ತೆ ಮತ್ತೆ ಅಲ್ಲಿಂದ ನಮ್ಮನ್ನ ಮೈಸೂರು ಜೈಲ್ಗೆ ಹಾಕಿದ್ರು. ನಮ್ಮಣ್ಣ ಅವಾಗ ಮೈಸೂರು ಜೈಲಲ್ಲಿದ್ರು ಮತ್ತೆ ಮೈಸೂರು ಜೈಲ್ಗೆ ಹಾಕಿದ್ರು. ಅವರು ಲುಂಗಿ ಉಟ್ಕೊಂಡು ಒಂದು ಟಿ ಶರ್ಟ್ ಹಾಕೊಂಡಿದ್ರು ಅಯ್ಯೋ ಬಲರಾಮ ಎಲ್ಲ ಮಾತಾಡಿದ್ರು. ಅವ್ರಿಗೆ ಸಪ್ರೇಟ್ ಒಂದು ಇದಿತ್ತು ರೋಸ್ ಗಾರ್ಡನ್ ಅಂತ ದೊಡ್ಡದಾಗಿತ್ತು ರೋಸ್ ಗಾರ್ಡನ್ ಅಂತ ಫುಲ್ ರೋಸ್ ಗಿಡಗಳು. ಇವರೇ ಅದನ್ನೆಲ್ಲ ನೀರಾಕಿ ಎಲ್ಲ ಇದು ಮಾಡ್ತಾ ಇದ್ರು ಮೇಂಟೈನ್ ಮಾಡ್ತಾ ಇದ್ರು. ಮತ್ತೆ ಆ ಕಡೆ ಒಂದು ರೂಮ್ ಇತ್ತು ಅಲ್ಲಿ ಡಂಬಲ್ಸು ಅದು ಇದೆಲ್ಲ ಇತ್ತು ಎಕ್ಸೈಸ್ ಮಾಡೋರು ಅವರು. ಅವಾಗೇನು ಶಿಕ್ಷೆ ಇರಲಿಲ್ಲ ಆ ವಿಚಾರಣೆ ಅಜಿ ಕೈದಿ ಈ ಮೊಟ್ಟೆ ಕಣ್ಣ ಎಲ್ಲ ಅಲ್ಲೇ ನೋಡಿದ್ ನಾನು ಔಟ್ ರೂಪ್ ಅವರು ಒಂದಷ್ಟು ರೂಪ್ ಇದ್ರು. ಆಮೇಲೆ ನಾವು ಬಲರಾಮ್ ಜೇಡರಳ್ಳಿ ಅವನ ಫ್ರೆಂಡ್ ಶ್ರೀಧರ್ ಅಂತೇಳಿ ಅಕ್ಕನ ಮಗ ಒಬ್ಬ ಯೋಗೇಶ್ ಅಂತ ಇದ್ನಲ್ಲ ಚಿಕ್ಕವನು ಅವನ್ನ ಬಿಟ್ಬಿಟ್ರು ಇಲ್ಲಿಂದಾರೆ ಇಲ್ಲೇ ಬಿಟ್ಬಿಟ್ರು. ಇವನು ಕರ್ಕೊಂಡ್ ಬಂದಿದ್ರು ಇವನು ಬಿಟ್ಬಿಟ್ರು ಮಾತು ಬರೋದಿಲ್ಲ ಅಂದ್ಬಿಟ್ಟು ಮೈಸೂರು ಜೈಲಿಂದ ಮತ್ತೆ ಮಂಗಳೂರು ಜೈಲಿಗೆ ಶಿಫ್ಟ್. ನಾನು ಬಲರಾಮು ಶ್ರೀಧರ್ ಅವನ ಫ್ರೆಂಡ್ ಶ್ರೀಧರ್ ಮೈಸೂರು ಜೈಲಲ್ಲಿ ಅವನ ಎಂಟ್ರಿ ಹಾಕ್ಸಕ್ ಬಂದಿದ್ದ ಪಾಪ ಅವನ ಹೆಸರು ಪಾಪ ಏನೋ ಇದೆ ಆ ಹುಡುಗನ ಕರ್ಕೊಂಡ್ ಬಂದು ಓಡಾಡಿಸಿದ್ರು. ನನ್ನ ಅಕ್ಕನ ಮಗ ಇದು ಪ್ರಕಾಶ್ ಅಂತ ಅವನು ನನ್ನ ಫ್ರೆಂಡ್ ಪ್ರವೀಣ್ ಇವ್ರನ್ನೆಲ್ಲ ಮಂಗಳೂರು ಜೈಲ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ನಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ಮೈಸೂರು ಜೈಲಲ್ಲಿ ಮಂಗಳೂರು ಕರ್ಕೊಂಡೋದ್ರು. ಮತ್ತೆ ಅಲ್ಲಿ ಅಲ್ಲಿ ಒಂದೂವರೆ ವರ್ಷ ಎಲ್ಲ ಒಂದು ಮುಕ್ಕಾಲು ವರ್ಷ ಇದ್ರು ಜೈಲಲ್ಲಿ. ಅಯ್ಯೋ ಅಲ್ಲಿ ವೆಂಕಟೇಶ್ ಅಂತ ಇದ್ರು ಫ್ರೂಟ್ ಮರ್ಚೆಂಟ್ ಅವರೇ ಊಟ ತಂದ್ಕೊಡೋರು. ಈ ಮಂಗಳೂರಿನವರು ಹೆಂಗೆ ಅಂದ್ರೆ ಅವ್ರಿಗೆ ಅವರು ತಿನ್ನೋದಿಲ್ಲ ಬೇರೆಯವ್ರು ತಿನ್ನೋದು ಬಿಡೋದಿಲ್ಲ ಊಟ ಇವ್ರಿಗೆ ಅದೇನು ಸಪ್ರೇಟ್ ಅವ್ರಿಗೆ ಮಾಡಿಕೊಡೋದು ನೀವು ತರಿಸೋದು ಅದು ಇದು ಅಂತ ಹೇಳಿ ಆ ಥರ ಇದರಲ್ಲಿ ಅದಕ್ಕೂ ಸ್ಟ್ರೈಕ್ ಮಾಡಿ 2 ಸಲ ಸ್ಟ್ರೈಕ್ ಮಾಡಿದ್ರು ನಮ್ಮ ವಿರುದ್ಧ ಊಟ ಬೇಡ ನಮಗೆ ಇದು ಅಂತೇಳಿ ಡಿ ಸಿ ಬರಬೇಕು ಇದು ಅಂತ. ಆಮೇಲೆ ಡಿ ಸಿ 2 ಸಲ ಬರು ಒಂದು ಸಲ ರೆಡಿ ಡಿ ಸಿ ಒಂದು ಸಲ ಇದು. ಆಮೇಲೆ ಅಲ್ಲಿ ಜೈಲಲ್ಲಿ ಒಂದಿನ ಬೆಳಿಗ್ಗೆನೆ ಏನೋ ಫುಲ್ಲು ಕೂಗಾಟ ನಾನು ಏನಪ್ಪ ಅಂತ ಬೆಳಿಗ್ಗೆನೆ ಕಣ್ಣು ನೋಡಿದ್ ಬಿಟ್ಟು ನೋಡ್ತೀನಿ ಅವ್ನು ಬಲರಾಮ ಇದು ಅವ್ನು ಯಾರು ಇವನು ಅಡುಗೆ ಮಾಡೋವನ್ಗೆ ಇಲ್ಲಿ ಕತ್ತಿ ಹಾಕ್ಬಿಟ್ಟ ಬಲರಾಮ ಅವನ್ಗೆ ಹಾಕಿರೋದು ಮಂಗಳೂರು ಅಡುಗೆ ಮಾಡೋವನ್ಗೆ ಅವನು ಕೈದಿನೇ ಅಲ್ಲಿ ನೀರು ಹಾಕ್ಬಿಟ್ಟಿದ್ದಾನೆ ಇದು ಎಲ್ಲ ಅವನ್ಗೆ ಫುಲ್ ಓಪನ್ ಆಗ್ಬಿಟ್ಟಿದೆ ಇದು ಫುಲ್ಲು ಸ್ಟೇಷನಿಂದ ಪೊಲೀಸವ್ರು ಬಂದರು ಎಲ್ಲ ಇದು ಮಾಡಿ ಎಲ್ಲ ಆಮೇಲೆ ಎಲ್ಲ ಲೆಕ್ಕ ಚೆಕ್ ಮಾಡಿ ಆಮೇಲೆ ಹೆಂಗೆ ಬಂತು ಅವನಿಗೆ ಚಾಕು ಇದೆಲ್ಲ ಇದು ಮಾಡಿ ಮತ್ತೆ ಒಂದು ಚಾಕು ಸಿಕ್ತು ಆಮೇಲೆ ತೊಗೊಂಡೋಗಿ ಆಮೇಲೆ ಬಲರಾಮವ್ರಿಗೆ ಕರ್ಕೊಂಡೋದ್ರು. ಆಮೇಲೆ ಅವನು ಮೊದಲೇ ಅವನಿಗೆ ಪಾಪ ನರ ಎಲ್ಲ ಇದಾಗ್ಬಿಡ್ತು ಬಲರಾಮನ್ಗೆ ಅವನು ಊಟನೂ ಹಿಂಗೆ ಮಾಡ್ತಾ ಇದ್ದಿದ್ದು. ಕಿಟ್ಟಿ ಅವರು ಅಟ್ಯಾಕ್ ಮಾಡಿದ್ದಿದ್ದು ಅವನಿಗೆ ಕಿಟ್ಟಿ ಅವರು ಒಂದ್ಸಲ ಅಟ್ಯಾಕ್ ಮಾಡಿದ್ರು ಅವನಿಗೆ ಅವ್ನು ಬಲರಾಮ ಭಾರಿ ಟೆರರ್ ಸರ್ ಯಾರಿಗೂ ಭಯ ಬೀಳ್ತಾ ಇರಲಿಲ್ಲ ಮರ್ಯಾದೆ ಕೊಡ್ತಾ ಇದ್ದ ನಮ್ಮ ಅಣ್ಣನೊಬ್ಬನಿಗೆ ಬೇರೆ ಯಾವ ಪೊಲೀಸರ್ಗೂ ಅಷ್ಟೇ ಆಫೀಸರ್ಗಳಿಗೂ ಅಷ್ಟೇ ಮರ್ಯಾದೆನೇ ಕೊಡ್ತಾ ಇರಲಿಲ್ಲ ಅವನು ಭಾರಿ ಒಳ್ಳೆ ಮನುಷ್ಯ ಒಳ್ಳೆ ಅದೇ ಫೈಟ್ರು ಮಾತ್ರ ಅವ್ನು ಕೋಪ ಬಂದ್ರೆ ಈ ಥರ ಮಾಡೋನು ಯಾವ ಆಫೀಸರ್ನು ಮರ್ಯಾದೆ ಕೊಡ್ತಾ ಇರಲಿಲ್ಲ. ಆಮೇಲೆ ನನಗೆ ನಾಯಕ ನಾಯಕ ಅನ್ನೋನು
ಏನೋ ಅವನ ಖುಷಿಗೆ ಅವನ ಕರ್ಕೊಂಡು ಹೋದ್ರು. ಆಮೇಲೆ ಮತ್ತೆ ಕರ್ಕೊಂಡ್ ಬಂದು ಬಿಟ್ರು. ಅವ್ನ್ಗೆ ಯಾರು ಹೊಡೆಯಕ್ಕೆ ಆತರ ಇದ್ದ, ಅವ್ನ ಕೈ ಬೇರೆ ಹಿಂಗಿತ್ತು, ಕಾಲ್ ಬೇರೆ ಇದು, ನರ ಕಟ್ ಮಾಡ್ಬಿಟ್ಟಿದ್ರು ಎಲ್ಲ ಆತರ ಕಿಟಿಕೆಸೋರು. ಅದ ಹಳೆ ಕತೆ ಯಾವ್ದೋ, ಇದ್ರಲ್ಲಿ ಅವನ್ಗೆ ಅಟ್ಯಾಕ್ ಮಾಡಿದ್ರು. ಗುರು ಅವನ್ಗೆ ಆತರ ಗೋಳಿಕೊಂಡಿರ್ತಾನೆ, ಅದ್ರಲ್ಲಿ ಅವರು ಅಟ್ಯಾಕ್ ಮಾಡಿದ್ರು. ಅಂದ್ರೆ ಬಲರಾಮ್ ಅವ್ರ ಒಳ್ಳೆ ಮನುಷ್ಯ, ಜೈಲರ್ಗೂ ಅಷ್ಟೇ, ಸೂಪರಿಂಟೆಂಡೆಂಟ್ಗೂ ಅಷ್ಟೇ ಮರ್ಯಾದೆ ಕೊಡ್ತಾ ಇರಲಿಲ್ಲ. ನಮ್ಮ ಅಮ್ಮನ ಹಂಗೆ ಹಿಂಗೆ ನೋಡು. ಬಲರಾಮ್ ಅಷ್ಟೇನು ಒಂಥರ ಸ್ಲಮ್ ಅಂತಾರಲ್ಲ, ಅವನೊಂಥರ ಅಫಿಷಿಯಲ್ ಇದು. ಈ ಸಿದ್ದೇನ್ ಕೇಸ್ ಹಾಕಿಲ್ಲ ನನಗೆ, ಸುಮ್ಮನೆ ಬಾಂಬ್ ಕೇಸ್ ಅಷ್ಟೇ. ಆಮೇಲೆ ಇದ ಬೇಲ್ ಆಯ್ತು, ಆಮೇಲೆ ಖುಲಾಸ ಮಾಡಿದ್ರು. ಮಂಗಳೂರು ಜೈಲಲ್ಲಿ ಎಷ್ಟು ವರ್ಷ ಇದ್ದೆ? ಅಲ್ಲಿ ಒಂದು ಮುಕ್ಕಾಲು ವರ್ಷ ಇದ್ದೆ. ನಮ್ಮ ಅಣ್ಣನ ಇಲ್ಲಿ ಇದಾದ್ಮಾಗ ಕೋರ್ಟಿಂದ ನಮ್ಮನ್ನ ಆರ್ಡರ್ ಮಾಡಿಸಿ ಬಾಡಿ ನೋಡೋಕ್ಕೆ ಕರ್ಕೊಂಬಂದಿದ್ರು ಇಲ್ಲಿಗೆ. ಹಾಸ್ಟೆಲ್ ನೋಡಿದ್ದು ನಾನು ಎಲ್ಲ, ನಾವು ಇದು ಆರು ಏಳು ಜನ ಲಾಸ್ಟ್ ಬರಬೇಕಾದ್ರೆ ನಾನು ಅದೇ ಸಣ್ಣ ಗೇಟಲ್ಲಿ. ಆಮೇಲೆ ಲಾಸ್ಟ್ ನೋಡಿದ್ದು ಒಂದ್ಸಲ ನೋಡಿದೆ, ಲುಂಗಿ ಟೀ ಶರ್ಟ್ ವೈಟ್ ಟೀ ಶರ್ಟ್ ಹಾಕೊಂಡು ನಿಂತಿದ್ರು. ಅದೇ ಲಾಸ್ಟ್ ನೋಡಿದ್ದು ಮೈಸೂರು ಜೈಲಲ್ಲಿ, ಸಿದ್ದಾಪುರದಲ್ಲಿ ಇವ್ರು ನಾವು. ಆದಾಗ ಇಲ್ಲಿ ಬಾಡಿ ನೋಡಕ್ ಬಂದಿದ್ರಿ. ಬಾಡಿ ನೋಡಕ್ಕೆ ಫುಲ್ ವಿಲ್ಸನ್ ಗಾರ್ಡನ್ ಇದ್ರು ಸರ್, ಕ್ಯೂ ಇದ್ರು, ಫುಲ್ ಕ್ಯೂ ಕಡೆ ಈ ಕಡೆ ಎಲ್ಲ ಕ್ಯೂ ಇದ್ರು. ಆಮೇಲೆ ಈ ಮಾಮೂಲಿ ಪೊಲೀಸ್ ಅವ್ರು ಇರಲಿಲ್ಲ, ಇವ್ರು ಇದ್ರು. ಅವಾಗ ಎಲೆಕ್ಷನ್ ಟೈಮ್ ಅದ್ ಬೇರೆ ಅಲ್ಲ, ಮಿಲಿಟರಿ ಇದ್ರು, ಅವ್ರುಗಳಿದ್ರು ಜನ ಜನ. ನಾನು ನಮ್ಮ ಅಕ್ಕನ ಮಗ, ಫ್ಯಾಮಿಲಿ ಇದಕ್ಕೆ ಮಾತ್ರ ಕೊಡ್ತಾರೆ ಆತರ ನೋಡೋದಕ್ಕೆ, ಫ್ರೆಂಡ್ಸ್ ಗಳಿಗೆಲ್ಲ ಕೊಡೋದಿಲ್ಲ. ನಾನು ನಮ್ಮ ಅಕ್ಕನ ಮಗ ಇಬ್ಬರು ಸೆಕ್ಯೂರಿಟಿ ಎಲ್ಲ ಬಿ ಎಸ್ ಎಫ್ ಆರ್ ಫುಲ್ ಇದ್ದಿದ್ದು. ಜನ ಜಾಸ್ತಿ ಇದ್ರಲ್ಲ, ಅದರಲ್ಲಿ ಬಿ ಎಸ್ ಎಫ್ ಆರ್ ಹಾಕಿದ್ರು. ಎಲೆಕ್ಷನ್ ಟೈಮ್ ಬೇರೆ ಇತ್ತು. ನಮ್ಮ ಅಕ್ಕ ಅವರು ಒಂದ್ಸಲ ಬುಲೆಟ್ ಕೊಡ್ಸಿದ್ರು, ಆ ಬುಲೆಟ್ ಒಂದ್ಸಲ ತಗೊಂಡೋಗಿದ್ರು ಲಕ್ಷದ್ರ ಮನೆಗೆ, ಅವ್ರ ಕಾರ್ ಸ್ಟಾರ್ಟ್ ಆಗ್ಲಿಲ್ಲ ಅನ್ಬಿಟ್ಟು. ಅದೊಂದು ನಮ್ಗೆ ಖುಷಿ ಆಗ, ಅದಕ್ಕೆ ಆ ಬುಲೆಟ್ ಈಗಲೂ ಈಗಲೂ ಇಟ್ಕೊಂಡಿದ್ದೀನಿ ನಾನು. ಅವರು ಇದ್ರಲ್ಲಿ ಸರ್ಕಲ್ ಅಲ್ಲಿ ನಮ್ಮನ್ನ ಮಿಂಗಲ್ ಮಾಡಿಸ್ತಾ ಇರಲಿಲ್ಲ. ಬೇರೆಯವ್ರನ್ನು ಅಷ್ಟೇ, ಯಾರೋ ಸುಮಾರು ಜನ ಹುಡುಗರು ಬರೋರು, ಅವ್ರಿಗೆಲ್ಲ ಬೈತ್ ಕಳ್ಸೋರು, ಏಯ್ ಓದ್ಕೋ ಹೋಗ್ರಿ, ಇಲ್ಲ ಇದ್ ಮಾಡೋರಿ ಅಂತೇಳಿ. ಗೌರಿನ ಅವನೇ ಜಾಸ್ತಿ ನಮ್ಮ ಅಣ್ಣನ ಮೇಲೆ ಇದು ಜಿದ್ದು. ಅವ್ ಅಷ್ಟೇ. ಆಮೇಲೆ ಕುಮಾರ್ ಜಯರಾಜ ಇದ್ದಾಗ ಅವರು ಇದರಲ್ಲಿ ನಮ್ಮನ್ನ ಯಾರನ್ನು ಮಿಂಗಲೇ ಮಾಡ್ತಾ ಇರಲಿಲ್ಲ. ಇನ್ಕಮ್ ಟ್ಯಾಕ್ಸ್ ಅವ್ರನ್ನ ಕರೆಸಿ ಎಲ್ಲ ಇದ್ ಮಾಡಿ ನನ್ನ ನಮ್ಮ ಮನೆಯವ್ರನ್ನೆಲ್ಲ ಇದು ಇನ್ಕಮ್ ಟ್ಯಾಕ್ಸ್ ರೇಡ್ ಆಯ್ತಾ? ಇನ್ಕಮ್ ಟ್ಯಾಕ್ಸ್ ನ ಅವರೇ ಕರೆಸಿದ್ದು. ಇದ್ದಿದೆ ಅವಾಗ ಬಂದು ಕುಮಾರು ಮೇಲ್ಗಡೆ ನಮ್ಮ ಅಣ್ಣವ್ರದ್ದು ಒಂದು ಇದಿತ್ತು ಚಿರತೆ, ಇದು ಇದು ಅಲ್ಲಿ ಇದ್ ಮಾಡಿದ್ರು. ತಲೆ ಮೇಲೆ ಕೈ ಇಟ್ಕೊಂಡು ಏ ನೋಡಿದ್ರ ಹುಲಿ ಮನೆಗೆ ಸಿಂಹ ಬಂದಿದೆ ಮಾತಾಡುದಂತೆ. ಅವ್ರು ಇದ್ದಾಗ ಮಾತಾಡ್ತಾ ಇರಲಿಲ್ಲ ಇವ್ರು ಯಾರು. ನಮ್ಮ ಅಣ್ಣ ಹೆಂಗೆ ಗೊತ್ತರ ಜಯರಾಜು ಅಂದ್ರೆ ಅವರು ಹೆಸರು ಹಿಡಿದು ಅವರು ಇದು ಮಾಡ್ತಾರೆ. ಏ ಏನೋ ನೀನೇ ಜಯರಾಜು ಅಂದ್ರೆ ಇವರು ಹಂಗೆ ಮಾತಾಡೋರು ಅವ್ರಿಗೆ ರಿವರ್ಸು. ನೀನೇ ಏನೋ ಅಮ್ಮರು ಹಿಂಗೆ ಅವರು ಅಷ್ಟೇ ಡೇಡ್ ಇದ್ದಿಲ್ಲ, ಯಾರಿಗೂ ಮರ್ಯಾದೆ ಕೊಡ್ತಾ ಇರಲಿಲ್ಲ. ಡಿಪಾರ್ಟ್ಮೆಂಟ್ ಯಾರೇ ಆಗಲಿ ಇದು ಕಮಿಷನರ್ಗೆ ಓಪನ್ ಇದು ಬರ್ದಿದ್ರು ಅವರು ಅವಾಗ. ಅಲ್ಲ ಏನ್ ರಶೀದ್ ಕೇಸ್ ಅದು ಗೊತ್ತಾ? ಅದೇ ಇವರು ಡಿಪಾರ್ಟ್ಮೆಂಟ್ನವರೇ ಅವನ್ನ ಮರ್ಡರ್ ಮಾಡಿ ಇದು ಸ್ವಿಮ್ಮಿಂಗ್ ಪೂಲ್ ಹಾಕಿದ್ದಾರೆ. ಅವನ್ನ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿ ಇದ್ಮಾಡ್ಬಿಟ್ಟಿರೋದು. ಅದು ಪೋಲಿ ಹಂಗೆ ಮುಚ್ಚೋಗಿತ್ತು. ನಮ್ಮ ಅಣ್ಣ ಅದನ್ನ ಯಾರು ಮಾಡಿದ್ದು ಏನು ಎತ್ತ ಅಂತೆಲ್ಲ ಅವಾಗ ಜೈಲಲ್ಲಿ ಇದ್ರು ನಮ್ಮ ಅಣ್ಣ. ಆದ್ರೂ ಅದು ಮಾಹಿತಿ ಎಲ್ಲ ತಗೊಂಡು ಪೇಪರ್ಗೆ ಇದ್ಬಿಟ್ಟಿರೋರು ಎಲ್ಲ ಓಡೋಗಿದ್ರು. ಆಗ ನಮ್ಮ ಅಣ್ಣ ಆಮೇಲೆ ಇದು ರಾಜೀವ್ ಗಾಂಧಿ ಮೀಟ್ ಮಾಡಕ್ ಹೋದಾಗ ಬರ್ಬೇಕಾದ್ರೆ ಅಟ್ಯಾಕ್ ಮಾಡ್ತಾರೆ ಅಂತ ನಮ್ಗೆ ಹಿಂಗೆ ನ್ಯೂಸ್ ಬಂತು. ಆಮೇಲೆ ಕೋಳಿ ಫೈರ್ಸ್ ಕಡೆಯವರು ಅವರೊಂದಷ್ಟು ಜನ ಮುಸ್ಲಿಮ್ಸ್ ಹುಡುಗರು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರಿ ಏರ್ಪೋರ್ಟ್ಗೆ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ನಮ್ಮ ಅಣ್ಣ ಇದು ಬರ್ಬೇಕಾದ್ರೆ ಅವ್ರೊಂದು ಎರಡು ಮೂರು ಕಾರ್ ಇರ್ತಾರಲ್ಲ ಮಾಮೂಲಿ, ಅದು ಒಂದು ಕಾರ್ ಏರ್ಪೋರ್ಟ್ ಇದ್ರಲ್ಲಿ ಡಿವೈಡರ್ಗೆ ಸೆಂಟರ್ಗೆ ಹೋಗಿ ಆ ಕಾರ್ ಸಿಗಾಕೊಂಡಲ್ಲಿ. ಆಮೇಲೆ ಮತ್ತೆ ಅದನ್ನ ಇದು ಮಾಡಿ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿತ್ತು ನಮ್ಗೆ. ಗೊತ್ತಾಗಿ ಯಾರೋ ಹೇಳಿ ಆ ಥರ ನಾವೆಲ್ಲ ಹೋಗಿ ನಮ್ಮ ಅಣ್ಣನ ರಿಸೀವ್ ಮಾಡ್ಕೊಂಡು ಕರ್ಕೊಂಬಂದ್ರಿ. ಅವರು ಅವ್ರ ಫ್ರೆಂಡ್ ಟ್ರೂಪ್ ಇದ್ರು, ಅವ್ರು ಗಲಾಟೆ ಮಾಡಿದ ಅಂತ ಒಂದ್ಸಲ ಜೈಲ್ಗೆ ಹಾಕ್ಬಿಟ್ಟಿದ್ರು ನನ್ನ. ಶನಿವಾರ ತಗೊಂಡು ಹಾಕಿದ್ರು, ಅವತ್ತು ನೆಕ್ಸ್ಟ್ ಡೇ ಭಾನುವಾರ ಬೆಲ್ ಸಿಕ್ಕಿಲ್ಲ, ಮಂಡೇ ಬಂದೆ. ಆಮೇಲೆ ಸಂಡೇ ಅವತ್ತು ನನಗೆ ಬರ್ತ್ಡೇ 25th ನಂದು ಬರ್ತ್ಡೇ December 25th. ಆಮೇಲೆ ನಮ್ಮ ಅಣ್ಣನಿಗೆ ಹೇಳಿದ್ದಾರೆ ಯಾರೋ ಹಿಂಗೆ ಅವ್ನು ಬರ್ತ್ಡೇ ಇವತ್ತು ಅಂತ. ಅವ್ನು ಇಷ್ಟಪ್ಪ ಕೇಕ್ ತರಿಸಿ, ಆಮೇಲೆ ಮಟನ್ ಊಟ ಇಷ್ಟಂದ್ರೆ ಕ್ಯಾರಿ ಇರೋದು, ಬಿರಿಯಾನಿ ಎಲ್ಲ ತರಿಸಿ ಜೈಲ್ಗೆ ಕೋಳಿ ಬಯಸ್. ಅವಾಗ ಪರಿಚಯ ಆಗಿದ್ದು ಅವ್ನು ಕೋಳಿ ಬಯಸ್ ಇವರೇ ಅಂತ. ಯಾಕೆ ಏನು ಅಂದ್ರು ಏನಿಲ್ಲ ಗುರು, ಹಿಂಗೆ ಸುಮ್ಮನೆ ಬಂದೆ ನಿಂತ್ಕೊಂಡಿದ್ದಕ್ಕೆ ಅಲ್ಲಿ ನಾವೆಲ್ಲ ತಿಂತಾ ಇದ್ರಿ, ನನ್ನ ಫ್ರೆಂಡು ತಿಂತಾ ಇದ್ರಿ, ಬೇರೆಯವರು ತಿಂತಾ ಇದ್ರು. ನಾನು ನಮ್ಮನ್ನ ಮಾತ್ರ ಹೋಗುವ ಅಂತ ಒಂದು ಏಳೆಂಟು ಜನ ಪೊಲೀಸು ASI ಎಲ್ಲ ಬಂದು ಓಡಿಸ್ತಾ ಇದ್ದಾರೆ. ನಾನು ಗಲಾಟೆ ಮಾಡಿದೆ, ಆಯ್ದಕ್ಕೆ ಒಂದ್ಸಲ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕಿ ಆಮೇಲೆ ಅವತ್ತೋಡೆ ನಾನು ಬರ್ತಡೆ. ಆಮೇಲೆ ನೆಕ್ಸ್ಟ್ ಡೇ ಮಂಡೇ ಬಿಟ್ಟರು. ಬೇಜಾರಾಗಲ್ಲ ಸರ್, ಈಗ ಎಲ್ಲ ತಿಂತಾ ಇದ್ದಾರೆ, ನಾವು ಒಬ್ಬನ್ನ ಹೋಗೋ ಅಂದ್ರೆ ಹೆಂಗಿರುತ್ತೆ. ನನ್ನ ಫ್ರೆಂಡ್ಸ್ ಇಬ್ರು ಇದ್ರು,
ಸರಿ ಇಬ್ರು ಆಮೇಲೆ ಅವರು ನಾನು ಓಡಿಸ್ ನಾನೇ ಓಡಿಸ್ದೆ ಅವ್ರನ್ನ, ಅವ್ರೇನು ಓಡಿಸೋದು ನಮ್ಮನ್ನ, ನಾವು ಆಗಿದ್ರಿ ಆಗ ನಾವೇ ಓಡಿಸಿದ್ರಿ. ಆಮೇಲೆ ಓಡಿಸಿ ಎಲ್ಲ ಹೋದ್ರು. ಆಮೇಲೆ ಆಮೇಲೆ ಬೋಳಿ ಮಕ್ಕಳ ನಾನು ಬೈದ ಮಾತಾಡ್ತಾರೆ ಭಯ ಅಂತ ಕಳಿಸಿದೆ. ಅವ್ರು ಹೋಗ್ಬಿಟ್ರು. ಆಮೇಲೆ ಭಯ ಬಿದ್ದು ಅವರು ಹೋದ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಬಿಡಲಿಲ್ಲ, ಏಯ್ ಏನೋ ನಮ್ಮನ್ನೇ ಬಂದು ಓಡಿಸ್ತಾರಲ್ಲ ಮಗ, ಹಂಗೆ 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 ಹಿಂಗೆ ಗೊತ್ತಲ್ಲ ಇದು ತಿಂಗಳಿಗೆ ನಡಿ ಸ್ಟೇಷನ್ಗೆ ಹೋಗೋಣ ಅಂತ ಇವರು. ಏಯ್ ಬೇಡ ಬಿಡೋ ಹೋಗ್ರಲ್ಲ ಬಿಡೋ ಅಂತ ಹೇಳ್ತಾ ಇದ್ದೀನಿ. ಇವರು ಬಿಡ್ತಾ ಇಲ್ಲ. ಸರಿ ಈ ಬುಲೆಟ್ ಥರ ಇದನ್ನ ರ್ಯಾಂಪಲ್ಲಿ ಹತ್ತಿಸ್ಕೊಂಡು ಹೊರಡೋವಾಗೆ ನಾನು ಅಮ್ಮ ಅಕ್ಕ ಅಂತೆಲ್ಲ ಬೈದೆಲ್ಲ ಚೆನ್ನಾಗೆಲ್ಲ ಬೈದು. ಮಾನ್ಯ ವೀಕ್ಷಕರೇ, ಜನಜಾಗೃತಿ ಮಾಧ್ಯಮವನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಬಟನ್ ಒತ್ತಿ, ಯಾಕಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ನಾವು ಬಿಟ್ಟಾಗ ನಿಮಗೆ ಮೊದಲು ಮುಟ್ಟುತ್ತದೆ. ಅದಕ್ಕಿಂತ ವಿಶೇಷವಾಗಿ ಜನಜಾಗೃತಿ ಮಾಧ್ಯಮದ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಹಾಗೆ ಸುಮಾರು ಜನ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತೀರಾ. ವಿಡಿಯೋಗಳು ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನಮಗೆ ಸಿಗ್ತಾ ಇಲ್ಲ ಅಂಥೇಳಿ ದಯವಿಟ್ಟು ಜನಜಾಗೃತಿ ಮಾಧ್ಯಮ ಏನಿದೆ ಅಲ್ಲಿ ಮೇಲೆ ವಿಡಿಯೋಸ್, ಪ್ಲೇಲಿಸ್ಟ್, ಕಮ್ಯುನಿಟಿ ಅಂಥೇಳಿ ಒಂದು ಲೈನ್ ಇರುತ್ತೆ. ಅಲ್ಲಿ ವಿಡಿಯೋಸ್ ನೀವು ಓದ್ತಿದ್ರೆ ಸುಮಾರು 1,500 ವಿಡಿಯೋಗಳು ಓಪನ್ ಆಗುತ್ತೆ. ಅದ್ರ ಪಕ್ಕದಲ್ಲಿ ಇರುವಂತಹ ಪ್ಲೇಲಿಸ್ಟಿಗೆ ನೀವು ಹೋಗ್ಬಿಟ್ರೆ, ವಿಶೇಷವಾಗಿ ನಿಮ್ಗೆ ವೀರಪ್ಪನ್ ಕಾರ್ಯಕ್ರಮ ನೋಡ್ಬೇಕಾದ್ರೆ ವೀರಪ್ಪನ್ ಅಂತ ಹೇಳಿ ಪ್ಲೇಲಿಸ್ಟ್ ಅಲ್ಲಿ ಒಂದು ಪ್ಲೇಲಿಸ್ಟ್ ಮಾಡಿಟ್ಟಿದ್ದೇವೆ. ಹಾಗೆ ನಿಮಗೆ ದಂಡುಪಾಳ್ಯ ನೋಡ್ಬೇಕಂತ ಹೇಳಿದ್ರೆ ಚಲಪತಿಯವರ ಕಾರ್ಯಕ್ರಮಗಳನ್ನ ದಂಡುಪಾಳ್ಯದಲ್ಲಿ ಪ್ಲೇಲಿಸ್ಟ್ ಅಲ್ಲಿ ಇದೆ. ಆನೆಗಳು ಮತ್ತೆ ಅರಣ್ಯಕ್ಕೆ ಸಂಬಂಧಪಟ್ಟಂತ ವಿಶೇಷ ಪರಿಸರ ಕಾಳಜಿ ಇರುವಂತವರ ಸಂದರ್ಶನಗಳನ್ನ ಅಲ್ಲಿ ಒಂದು ಪ್ಲೇಲಿಸ್ಟ್ ಮಾಡಿಟ್ಟಿದ್ದೇವೆ. ಹೀಗೆ ನಿಮ್ಮ ನೆಚ್ಚಿನ ಏನು ಒಂದು ಕಾರ್ಯಕ್ರಮಗಳಿದೆ ಅದರದೆಲ್ಲ ಪ್ಲೇಲಿಸ್ಟ್ ಮಾಡಿದ್ದೇವೆ. ದಯವಿಟ್ಟು ಪ್ಲೇಲಿಸ್ಟ್ ಹೋಗಿ ನೀವು ಒತ್ತಿದಾಗ ಖಂಡಿತವಾಗೂ ನಿಮಗೆ ಸಿಗುತ್ತೆ. ಅದಕ್ಕಿಂತ ವಿಶೇಷವಾಗಿ ವಿಶೇಷ ವ್ಯಕ್ತಿಗಳು, ವಿಶೇಷ ಸಾಧಕರು ಅಥವಾ ನಿಮ್ಮೂರಿನ ನೆಚ್ಚಿನ ತಾಣಗಳಿದ್ರೆ ದಯವಿಟ್ಟು ಜನಜಾಗೃತಿ ಮಾಧ್ಯಮಕ್ಕೆ ತಿಳಿಸಿ ಅಂಥೇಳಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನೀವು ತಿಳಿಸಿದಾಗನೇ ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಅವ್ರ ಮೇಲೆ ಅಥವಾ ವಿಶೇಷ ಸ್ಥಳಗಳ ಮೇಲೆ ಕಾರ್ಯಕ್ರಮ ಮಾಡ್ಬೋದು. ಹೀಗಾಗಿ ನೀವು ಹೇಗೆ ತಿಳಿಸೋದು ಅಂತ ಹೇಳಿದ್ರೆ, ನಮ್ಮ ಫೋನ್ ನಂಬರ್ ಇದೆ, ಅದು ಕೆಳಗೆ ಸ್ಕ್ರೋ ಆಗ್ತಾ ಇದೆ. ಈ ಫೋನ್ ನಂಬರ್ಗೆ ದಯವಿಟ್ಟು ಫೋನ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಜನಜಾಗೃತಿ ಮಾಧ್ಯಮವನ್ನು ಬೆಂಬಲಿಸಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೇನೆ. ಧನ್ಯವಾದ.